ಸಚಿವರು ಡಿಜಿ ಅವರು ಇವನ ಭಯೋತ್ಪಾದಕ ಅಂತ ಹೇಳಿದರೆ ಯಾವ ಆಧಾರದ ಮೇಲೆ ಹೇಳಿದಿರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಿದ್ರು. ದಯವಿಟ್ಟು ಅವ್ರು ಯಾರು ಮಾಡಿದಾರ ಪ್ರಶ್ನೆ ಸದನಕ್ಕೆ ಅವ್ರು ಹೇಳ್ಬೇಕು, ನಮ್ಗೆ ಗೊತ್ತಾಗ್ತಾ ಇಲ್ಲ. ಆ ರೀತಿ ಹೇಳಿದವ್ರು ಯಾರು, ಆ ಹೆಸರು ಪಬ್ಲಿಷ್ ಮಾಡಬೇಕು ಅವರು. ಈ ಹೇಳಿಕೆಯನ್ನು ಈಗಷ್ಟೇ ಕೊಟ್ಟಿದ್ದಾರೆ. ದಯವಿಟ್ಟು ಸದನಕ್ಕೆ ಯಾರು ಆ ರೀತಿ ಡಿಜಿ ಅವ್ರನ್ನ ಬೈದು ಭಯೋತ್ಪಾದಕ ಅಂತ ಹೆಂಗೆ ಹೇಳ್ತೀರ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಸದನಕ್ಕೆ ಮಾಹಿತಿಯನ್ನ ಗೃಹ ಸಚಿವರು ನೀಡಬೇಕು ಅಂತ ಒತ್ತಾಯ ಮಾಡ್ತೇನೆ. ಒಂದು ನಿಮಿಷಪ್ಪ, ಸನ್ಮಾನ್ಯ ಅಧ್ಯಕ್ಷ ಒಂದು ನಿಮಿಷ ಸರ್, ಸರ್ ಸರ್ ಒಂದೇ ನಿಮಿಷ, ಅವ್ರು ಹೇಳಿ. ಆಯ್ತಪ್ಪ ಹೇಳಿ. ಇಲ್ಲ ಸರ್, ನಾನು ಡಿಮಾಂಡ್ ಮಾಡ್ತಾ ಇದ್ದೆ. ಹೇಳ್ತಾರ್ರಿ, ಹೇಳ್ತಾರೆ. ಇಲ್ಲಿ ಬಹಳ ಚೆನ್ನಾಗಿ ಮಾಡ್ತೀರಿ ಸರ್, ನನ್ಗೆ ಗೊತ್ತಿದೆ. ಅವ್ರು ಉತ್ತರ ಆದ್ಮೇಲೆ ತಾವು ಮಾತಾಡಿ. ದಯವಿಟ್ಟು ಗೃಹ ಸಚಿವ ಆಯ್ತಪ್ಪ, ನೀವು ಹೇಳಿದಂಗೆ ಕೇಳ್ತೀನಪ್ಪ, ಹೇಳ್ತೀನಿ. ತಾವು ಈ ಸದನದಲ್ಲಿ ಡೀಟೇಲ್ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಿಟಿಯವರು ರವಿಯವರು ಹೇಳಿದ್ದಾರೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಉಪನಾಯಕರು ಇಬ್ಬರು ಕೂಡ ಅದಕ್ಕೆ ಸಹಮತಿ ವ್ಯಕ್ತಪಡಿಸಿದ್ದಾರೆ. ನನಗೇನು ಅಂದರೆ, ಮಂಗಳೂರಿನಲ್ಲಾಗಿರ್ತಕ್ಕಂಥ ಘಟನೆ ಒಂದು ವಿಶೇಷವಾದಂಥ ಘಟನೆ ಹೇಳಿದ್ರು. ಯಾವುದೋ ಒಂದು ಶಕ್ತಿಯ ಕಾರಣದಿಂದ ಅದು ಆಟೋದಲ್ಲಿ ಸ್ಫೋಟ ಆಯಿತು. ಏನು ಉದ್ದೇಶದಿಂದ ಎಲ್ಲಿ ಇಡಲಿಕ್ಕೆ, ಸಿ ಟಿ ರವಿಯವರು ಹೇಳಿದ ಹಾಗೇ ಮುಖ್ಯಮಂತ್ರಿಗಳ ಸಭೆಗೆ ಇಡಲಿಕ್ಕೋ, ಯಾವುದೋ ಮಕ್ಕಳ ನಡುವೆ ಇಡಲಿಕ್ಕೋ ತಂದಿದ್ದಿದ್ರೆ ಆ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿದ್ದರೆ ಇಡೀ ರಾಜ್ಯ ಯಾವ ಸ್ಥಿತಿಗೆ ಬರ್ತಿತ್ತು ಅಂತೇಳಿ ಹೇಳಿ ನಮಗೆಲ್ಲ ಗೊತ್ತಿದೆ. ಆದ್ದರಿಂದ ಅವ್ರು ಏನು ಹೇಳಿದ್ರು ಅದನ್ನು ನಾನು ಡೀಟೇಲ್ ಹೇಳಬೇಕಾಗತ್ತೆ. ಅದಕ್ಕೆ ನೀವು ಚರ್ಚೆಗೆ ಅನುಮತಿ ಕೊಡೋದಾದ್ರೆ ನಾನು ಡೀಟೇಲ್ನ ಸ್ಟೇಟ್ಮೆಂಟ್ ಮಾಡ್ತೀನಿ. ಚಾರ್ಜ್ ಶೀಟ್ ಇಲ್ಲ, ಯಾಕಂದ್ರೆ ನೋಡಿ ಸರ್, ಈ ಸದನ ಚಾರ್ಜ್ ಶೀಟ್, ಈ ಸದನ ರಾಜಕಾರಣದಿಂದ ಮೀರಿ ಈ ಭಯೋತ್ಪಾದನೆ ಬಗ್ಗೆ ಚರ್ಚೆ ಮಾಡಬೇಕು. ಒಂದ್ನಿಮಿಷ ಕರ್ಗೆ, ಒಂದ್ ನಿಮಿಷ ಹೇಳಿ. ನೋಡಿ, ಹಿಂದಿಯೂ ಕೂಡ ಬ್ಲಾಸ್ಟ್ ಆಗಿತ್ತು, ಬಾಂಬ್ಗಳು ಹೊಟ್ಟಾಗಿತ್ತು, ಇವೆಲ್ಲವೂ ನಡೆದಿತ್ತು. ನಾನು ಚರ್ಚೆಗೆ ಹೋಗೋದಿಲ್ಲ, ನೀವು ಅನುಮತಿ ಕೊಟ್ಟರೆ ಮಾಡ್ತೀನಿ. ಆದರೆ ಇತ್ತೀಚೆಗೆ ಏನೂ ಇರಲಿಲ್ಲ. ಆದರೆ ಇಂಥದ್ದೊಂದು ನಮ್ಮ ರಾಜ್ಯದಲ್ಲಿ ಆಗಿದೆ ಅನ್ನೋದು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾದಂಥ ಸಂದರ್ಭ. ಇಡೀ ಸದನ ಒಟ್ಟಾಗಿ ಸೇರಿ ಅವರಿಗೊಂದು ಸಂದೇಶವನ್ನು ಕಳಿಸ್ಬೇಕು. ಇಂಥವ್ರಿಗೆ ಅವಕಾಶ ಇಲ್ಲ, ಜೀರೋ ಟಾಲರೆನ್ಸ್ ನಮ್ಮ ರಾಜ್ಯದಲ್ಲಿ ನಮ್ಮ ಸದನದ್ದು ಅನ್ನುವಂಥದ್ದನ್ನು ಕಳಿಸುವಂಥ ಅವಶ್ಯಕತೆ ಇದೆ. ಈಗಾಗಲೇ ಮಾನ್ಯ ಮಿತ್ರರು ಹೇಳಿದ ಹಾಗೇ ನೀವು ಡೀಟೇಲ್ ಈಗ ಕೊಡಲೇಬೇಕು ಅಂದರೆ ನಾನು ಸ್ಟೇಟ್ಮೆಂಟ್ ಮಾಡ್ತೀನಿ. ಆದರೆ ಡೀಟೇಲ್ ಡಿಸ್ಕಷನ್ಗೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಒತ್ತಡ ಹಾಕಿದ್ದಾರೆ ಮತ್ತು ನಮ್ಮ ನಾಯಕರು ಕೂಡ ಈಗಾಗಲೇ ಹೇಳಿದ್ದಾರೆ ಸಿ ಟಿ ರವಿಯವರು. ಆ ಸಂದರ್ಭದಲ್ಲಿ ನಾನು ಸ್ಟೇಟ್ಮೆಂಟ್ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇದೆಯಾ, ಚಾರ್ಜ್ ಶೀಟ್ ಆಗಿದೆಯಾ? ಅಧ್ಯಕ್ಷರೇ, ಚರ್ಚೆಗೆ ತಗೋಬೇಕು. ಚಾರ್ಜ್ ಶೀಟ್ ಆಗಿದೆಯಾ ಅಂತ ಸರ್, ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇದೆಯಾ, ಏನ್ ಚಾರ್ಜ್ ಶೀಟ್ ಆಗಿದೆಯಾ ಅಂತ ಅದನ್ನು ಸ್ಪಷ್ಟವಾಗಿ ಹೇಳ್ಬಿಡ್ಲಿ. ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಇದ್ರೆ ಅದಿಲ್ಲಿ ಚರ್ಚೆ ಮಾಡ್ತೀರಾ? ಆ ಏನಿದೆ ಅಂತ ಚರ್ಚೆ ಕೇಳ್ಬೇಕು. ಚಾರ್ಜ್ ಶೀಟ್ ಆಗಿದೆಯಾ ಸರ್? ಅದು ಚಾರ್ಜ್ ಶೀಟ್ ಆಗಿದೆಯಾ? ಆಗ್ಲೇ ಆಯ್ತು. ಇನ್ನೊಂದು ರಮೇಶ್ ಕುಮಾರ್ ಅವರೇನು ನಡೆಯೋ ವೇಳೆಗೆ ಬಹಳ ಅಪರೂಪಕ್ಕೆ ಏನಾದರೂ ಕೆಲವು ವಿಚಾರ ಬಂದಾಗ ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ಕೆಲವು ಮಾತು ಹೇಳಬೇಕು ಅಂತ ಅವಕಾಶವೇ ಸಿಗುತ್ತಲ್ಲ. ಭಾಳ ಪ್ರಾಬ್ಲಮ್ ತಮ್ಮಿಂದ ಕಷ್ಟ ಇಲ್ಲ ನಮಗೆ. ಹೇಳಿ ಹೇಳಿ. ಸಿ ರವಿ ಅವರು, ಅವ್ರನ್ನ ಅಭಿನಂದಿಸ್ತೇನೆ ನಾನು. ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗುವಾಗ ಅದೊಂದು ಕಲೆ. ಇವತ್ತು ಚೆನ್ನಾಗಿ ಮಾತಾಡ್ತೀನಿ. ಒಂದು ಪಕ್ಷದ ಅಂತ ಹೇಳಿದ್ರಿ, ಯಾವ ಪಕ್ಷ ಅಂತ ಹೇಳಲಿಲ್ಲ. ಹಿರಿಯ ಸದಸ್ಯ ಅಂತ ಸಿ, ಅದೇ ದಟ್ ಇಸ್ ದಿ ಇಂಟೆಲಿಜೆನ್ಸ್. ನಾನು ಆಕ್ಷೇಪ ಮಾಡೋದಿಲ್ಲ. ಐ ವಾಸ್ ಹಿಯರಿಂಗ್ ಯು. ನೀವು ನಿಮ್ಮ ವಿಷಯ ಏನು ಪ್ರೆಸೆಂಟ್ ಮಾಡಬೇಕಾಗಿತ್ತು ಅದು ಅದೇ ಬುದ್ಧಿವಂತಿಕೆ. ಗೋಪಾಲ್ಗೌಡರು ಹಾಗೆ ಮಾತಾಡ್ತಾರೆ. ಗ್ರ್ಯಾಜುಯೇಟ್ ಆಗಿದ್ದಾರೆ ಅವನೀಗ. ಹಿ ಹ್ಯಾಸ್ ಎಲಿವೇಟೆಡ್ ಹಿಮ್ಸೆಲ್ಫ್. ಸಿ, ಯಾವಾಗಲೂ ಸ್ಟ್ರೈಟಾಗಿ ಹಿಂಗೆ ಹೊಡೆದ್ರೆ ಹೊಡೆಯೋಕ್ಕಾಗಲ್ಲ. ಅಧ್ಯಕ್ಷ ಬಗ್ಗೆ ನಮಸ್ಕಾರ ಮಾಡಿದಾಗ ಇಲ್ಲಿಂದ ನಿಮ್ಮನ್ನು ಬಾರಿಸೋದು ಸುಲಭ. ಯು ಹ್ಯಾವ್ ಡನ್ ದಟ್, ಐ ಲೈಕ್ ಇಟ್. ಅಧ್ಯಕ್ಷೇ,